हाय फ्रेंड्स, वेलकम बैक टू रेखा चैनल। नाविवत्तु अक्की रोटीना साफ्ट आगी टेस्टी आगी मनेले याव रीति माड्कोबहुदु अंत नोड्कोंडु बरोण। बन्नी फ्रेंड्स, अदक्किंत मुंचे यारेल्ल नन्न चानल गे इन्नु सब्स्क्राइब माड्कोंडिल्वो सब्स्क्राइब माड्कोळ्ळि, मत्ते ई रेसिपी इष्ट आद्रे लाइक माडि फ्रेंड्स। इवागि ई अक्की रोटी माडक्के याव्याव सामग्रिगळु बेकु अंत नोड्कोंडु बरोण। ಈರುಳ್ಳಿನ ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ। ಕ್ಯಾರೆಟ್ನ ತುರ್ದು ಇಟ್ಕೊಂಡಿದ್ದೀನಿ ಒಂದು ಕ್ಯಾರೆಟ್ನ, ಮತ್ತು ತೆಂಗಿನಕಾಯಿನ ಸ್ವಲ್ಪ ತೊಗೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪನ್ನ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ। ಎರಡು ಹಸಿಮೆಣಸಿನಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ, ಮತ್ತು 200 ಗ್ರಾಮಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ। ನೀವು ಮನೆಯಲ್ಲಿ ಯಾವುದೇ ರೀತಿ ಸೊಪ್ಪಿದ್ರೂ ಅದನ್ನು ಸಹ ಸ್ವಲ್ಪ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು। ಈಗ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನೀರು ಸೇರಿಸ್ಕೊಂಡು ಕುದಿಯೋಕ್ಕಿಡೋಣ। ಇದು ಕುದಿಯೋಷ್ಟರಲ್ಲಿ ಇನ್ನೊಂದು ಪಾತ್ರೆ ತೊಗೊಂಡು ಅದಕ್ಕೆ ಅಕ್ಕಿ ಹಿಟ್ಟು ಮತ್ತು ಉಪ್ಪು, ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಎಲ್ಲ ಸಾಮಗ್ರಿಗಳನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ। ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಕಾಯಿ ಇಟ್ಕೊಂಡಿರುವಂಥ ನೀರನ್ನ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ। ಕಾದಿರೋ ನೀರು ಸೇರಿಸೋದ್ರಿಂದ ನಾವು ಅಕ್ಕಿ ರೊಟ್ಟಿ ಸಾಫ್ಟಾಗಿ ಬರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಅದರಿಂದ ಬಿಸಿನೀರನ್ನ ಸೇರಿಸ್ಕೊಳ್ಳೋದು। ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ। ಇದು ಅಕ್ಕಿ ಹಿಟ್ಟೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಕೈಯಲ್ಲಿ ಚೆನ್ನಾಗಿ ನಾದ್ಕೊಳ್ಳಿ। ಈ ಹಿಟ್ಟು ತುಂಬ ಗಟ್ಟಿನೂ ಇರಬಾರ್ದು, ತೆಳುಗಿರಬಾರ್ದು, ಒಂದು ಮೀಡಿಯಮ್ ಸೈಜಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ, ಇಷ್ಟು ಅದ ಇರಬೇಕು। ಇವಾಗ ಇದಾಗಿದೆ, ಇವಾಗ ಒಲೆ ಮೇಲೆ ಒಂದು ತವ ಇಟ್ಕೊಂಡು ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಪ್ರೆಸ್ ಮಾಡ್ಕೊಳ್ಳೋಣ। ಸ್ವಲ್ಪ ಪ್ರೆಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಕೈಗತ್ಕೊಂಡು ತೆಳುವಾಗಿ ತಟ್ಕೊಳ್ಳೋಣ। ನಿಮ್ಗೆ ಎಷ್ಟು ತೆಳು ಬೇಕು ಅಷ್ಟು ತೆಳುವಾಗಿ ತಟ್ಕೊಳ್ಳಿ। ತಟ್ಟಾದಮೇಲೆ ಸ್ವಲ್ಪ ಹೊತ್ತು ಕಾಯಕ್ಕಿಡೋಣ, ಮೀಡಿಯಮ್ ಫ್ಲೇಮಲ್ಲೇ ಕಾಯಕ್ಕಿಡಿ, ಹೈ ಫ್ಲೇಮಲ್ಲಿ ಇಟ್ಕೋಬಿಡಿ, ಯಾಕೆಂದರೆ ರೊಟ್ಟಿ ಫುಲ್ ಕಾಯಬೇಕಲ್ಲ ಅದಕ್ಕೋಸ್ಕರ। ಸ್ವಲ್ಪ ಕಾದಾದಮೇಲೆ ಆಯಿಲ್ ಬೇಕಂದರೆ ಆಯಿಲು, ತುಪ್ಪ, ಬೆಣ್ಣೆ, ನಿಮ್ಗೆ ಯಾವುದು ಇಷ್ಟನೋ ಅದನ್ನು ಸೇರಿಸ್ಕೊಳ್ಳಿ। ಒಂದು ಸೈಡ್ ಕಾದಾದಮೇಲೆ ಇನ್ನೊಂದು ಸೈಡು ತಿರುವಾಕೊಂಡು ಆ ಕಡೆನೂ ಫ್ರೈ ಮಾಡ್ಕೊಳ್ಳಿ। ಒಂದು ಸಲ ಮೇಲ್ಗಡೆ ಈ ಥರ ಸುತ್ತ ತಟ್ಕೊಳ್ಳಿ, ಸ್ವಲ್ಪ ಈಕ್ವಲಾಗಿ ಬರುತ್ತೆ ಅದಕ್ಕೋಸ್ಕರ। ಇವಾಗ ಇದಾಗಿದೆ, ಇದನ್ನ ಒಂದು ತಟ್ಟೆಗೆ ಸೇರಿಸ್ಕೊಳ್ಳೋಣ। ಸೇರಿಸ್ಕೊಂಡು ನಿಮಗೆ ಬಟರ್ ಪೇಪರ್ ಮೇಲೆ ಯಾವ ರೀತಿ ತಟ್ಕೊಳ್ಳೋದು ಅಂತ ಇವಾಗ ತೋರಿಸ್ತೀನಿ। ಒಂದು ಬಟರ್ ಪೇಪರ್ ತೊಗೊಂಡು ಅದಕ್ಕೆ ಸ್ವಲ್ಪ ಹಿಟ್ಟನ್ನ ಸೇರಿಸ್ಕೊಳ್ಳೋಣ। ಬಟರ್ ಪೇಪರ್ ಇಲ್ಲ ಅಂದರೆ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡು, ಆಯಿಲ್ ಪೇಪರು, ಮಿಲ್ಕ್ ಪೇಪರು ಯಾವುದಾದ್ರೂ ಇದ್ದರೆ ಅದನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಹಚ್ಕೊಂಡು ಅದ್ರ ಮೇಲೆ ಈ ಥರ ರೊಟ್ಟಿನ ತೊಟ್ಕೊಳ್ಳಿ, ಮತ್ತು ಕೈಗೂ ಸ್ವಲ್ಪ ಆಯಿಲ್ನ ಸೇರಿಸ್ಕೊಂಡು ನೀಟಾಗಿ ತಟ್ಕೊಳ್ಳಿ। ಬಟರ್ ಪೇಪರ್ ಆದರೆ ಎಷ್ಟು ದೊಡ್ಡಕ್ಕಾದರೂ ನಾವು ತಟ್ಕೋಬೋದು, ಮಾಮೂಲಿ ಪ್ಲಾಸ್ಟಿಕ್ ಕವರಲ್ಲಿ ಏನಾದರೂ ಮಾಡ್ಕೋತಾ ಇದ್ದರೆ ಒಂದು ಮೀಡಿಯಮ್ ಸೈಜಲ್ಲಿ ತಟ್ಕೊಳ್ಳಿ ರೊಟ್ಟಿನ, ಯಾಕೆಂದರೆ ಇದನ್ನು ಎತ್ತಿ ತವ ಮೇಲೆ ಹಾಕ್ಬೇಕಲ್ಲ, ಅವಾಗ ಕಟ್ಟಾಗಬಾರ್ದು ಅದಕ್ಕೋಸ್ಕರ। ಬಟರ್ ಪೇಪರ್ ಆದರೆ ಪೇಪರ್ ಫುಲ್ಲು ತವ ಮೇಲೆ ಹಾಕ್ಕೊಂಡು ಒಂದೆರಡು ಸೆಕೆಂಡ್ ಆದಮೇಲೆ ಎತ್ಕೊಬಿಡ್ಬೋದು। ಇವಾಗ ನೋಡಿ ಕವರಲ್ಲಿ ಮಾಡ್ತಿದ್ರೆ ಈ ಥರ ಕೈಗೆ ತಗೊಂಡು ತವ ಮೇಲೆ ಸೇರಿಸ್ಕೊಳ್ಳೋಣ। ತವ ಮೇಲೆ ಹಾಕ್ಕೊಂಡು ಒಂದ್ಸಲ ತಟ್ಕೊಳ್ಳಿ ಈ ಥರ ಕ್ಲೀನಾಗಿ। ಇವಾಗ ನಿಮಗೆ ಎಣ್ಣೆ ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಏನು ಬೇಕಾಗಿಲ್ಲ, ಯಾಕೆಂದರೆ ನಾವು ಆವಾಗಲೇ ಎಣ್ಣೆ ಕೈಗೆ ಸೇರಿಸ್ಕೊಂಡು ತಟ್ಕೊಂಡಿದ್ದೀವಿ ಅದಕ್ಕೋಸ್ಕರ।
ಒಂದು ಸೈಡು ಬೆಂದಾದಮೇಲೆ ಇನ್ನೊಂದು ಸೈಡು ತಿರುಕೊಂಡು ಬೇಯಿಸ್ಕೊಳ್ಳೋಣ. ಇವಾಗ ಎರಡು ಸೈಡು ಬೆಂದಾಗಿದೆ. ಇವಾಗ ಇದನ್ನು ಒಂದು ತಟ್ಟೆಗೆ ಸೇರಿಸ್ಕೊಳ್ಳೋಣ. ಇದು ಚಟ್ನಿ ಜೊತೆಗೆ, ಉಪ್ಪಿನಕಾಯಿ ಜೊತೆಗೆ, ಮತ್ತು ಎಣ್ಣೆಗಾಯಿ ಜೊತೆಗೆ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅವರು ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.